ರಾಜ್ಯದಲ್ಲಿ ಕೊರೋನಾ ಹೆಚ್ಚಳ ಹಿನ್ನೆಲೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕೋವಿಡ್ ಮುನ್ನೆಚ್ಚರಿಕಾ ಕುರಿತು ಬಿಬಿಎಂಪಿ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿದ್ರು. ಸಭೆ ಬಳಿಕ ಮಾತನಾಡಿದ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್, 8 ವಲಯದ ಅಧಿಕಾರಿಗಳ ಜೊತೆ ಕೋವಿಡ್ ನಿಯಂತ್ರಣ ಬಗ್ಗೆ ಸಭೆಯನ್ನ ಮಾಡಿದ್ದೇನೆ. ದಿನೇ ದಿನೇ ಕೊರೋನಾ ಹೆಚ್ಚಳ ಆಗ್ತಾ ಇದೆ, ಕೊರೋನಾ ನಿಯಂತ್ರಣ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಂಡಿದ್ದೇವೆ ಎಂದರು. ಇನ್ನು ಇದೇ ವೇಳೆ ಬೆಂಗಳೂರಲ್ಲಿ ವ್ಯಾಕ್ಸಿನ್ಗೆ ಯಾವುದೇ ಅಭಾವ ಇಲ್ಲ, ನಿನ್ನೆ ರಾತ್ರಿ 4 ಲಕ್ಷ ವ್ಯಾಕ್ಸಿನ್ ಬಂದಿದೆ, ಪ್ರತಿಯೊಬ್ಬರಿಗೂ ವ್ಯಾಕ್ಸಿನ್ ಹಾಕಿಸಿಕೊಳ್ಳಿ ಅಂತ ಮನವಿಯನ್ನ ಮಾಡಿಕೊಂಡ್ರು. ನಮ್ಮ ಆರೋಗ್ಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಜಾವೇದ್ ಅಕ್ಷರ್, ಆಯುಕ್ತರಾಗಿರ್ತಕ್ಕಂತಹ ಡಾಕ್ಟರ್ ತ್ರಿಲೋಕ್ ಚಂದ್ರ ಅವರು ನಮ್ಮ ರಾಷ್ಟ್ರೀಯ ಆರೋಗ್ಯ ಮಿಷನ್ ನ ಕೂಡ ಸೇರಿ ಇವತ್ತು ಎಲ್ಲ 8 ವಲಯಗಳ ಜಾಯಿಂಟ್ ಕಮಿಷನರ್ಸ್ ಮತ್ತು ಸಂಬಂಧಿಸಿದಂತೆ ಎಲ್ಲ ಅಧಿಕಾರಿಗಳ ಜೊತೆ, ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಜೊತೆ ಕೋವಿಡ್ ಅನ್ನ ಯಾವ ರೀತಿ ನಿರ್ವಹಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸಭೆಯನ್ನ ಮಾಡ್ತೀನಿ. ನಿನ್ನೆ ತಾವೆಲ್ಲ ಕೂಡ ನೋಡಿದ್ರಿ, ಸುಮಾರು 1400 ಸೋಂಕಿತರು ಪತ್ತೆ ಆಗಿದೆ ಬೆಂಗಳೂರು. ಕಳೆದ 4